ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರಿನ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನೋ ಡೀಟೇಲ್ಸ್ ಕೂಡ ಈಗ ಸಿಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾನೆ ಮಳೆರಾಯಿ. ಮುತ್ತೋಡಿ ಮಲ್ಲಂದೂರಿನಲ್ಲಿ ಭಾರಿ ಮಳೆ ಆಗಿರೋದ್ರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರಸ್ತೆಯಲ್ಲೇ ನೀರು ನದಿಯಂತೆ ಹರಿತಾ ಇದೆ. ರಸ್ತೆಯೋ ಅಥವಾ ನದಿಯೋ ಅನ್ನೋ ರೀತಿ ಭಾಸವಾಗ್ತಾ ಇದೆ. ಸುಮಾರು 30 ಅಡಿ ಆಳಕ್ಕೆ ಮಣ್ಣು ಕುಸಿತ ಕೂಡ ಆಗ್ತಾ ಇದೆ. रस्ते के बृहत् कल्लुगळु उरुळिरोदु कूड कंडु बर्ता इदे. नोड्ता इदीरा नीरु याव प्रमाणदल्लि हरिता इदे अंत हेळि बेट्टद बहुतेक पर्वतद अंचिन बहुतेक हादु होगुवंत रस्तेनल्लि इदे प्रमाणदल्लि नीरु हरिता इदे. इन्नोंदु कडेगे ल्यांड स्लैडिंग आग्ता इदे. ಚಿಕ್ಕಮಗಳೂರು ಮಲ್ನಾಡು ಭಾಗದಲ್ಲಿ ಪದೇ ಪದೇ ಲ್ಯಾಂಡ್ ಸ್ಲೈಡಿಂಗ್ ನ ದೃಶ್ಯಾವಳಿಗಳನ್ನು ನಾವು ಮಳೆಗಾಲ ಬಂತು ಅಂದ್ರೆ ನೋಡ್ತಾ ಇದ್ವಿ. ಈಗ ಹಿಂಗಾರು ಮಳೆ ಟೈಮ್ ನಲ್ಲೂ ಕೂಡ ಅದೇ ಚಿತ್ರಣ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ನಾರಾಯಣಗೌಡ, ಈಗ ಮಳೆಯಿಂದ ಏನೇನ್ ಸಮಸ್ಯೆಗಳಾಗಿದೆ ಚಿಕ್ಕಮಗಳೂರಿನಲ್ಲಿ, ಜೊತೆಗೆ ವಿದ್ಯುತ್ ವ್ಯತ್ಯಯ, ಮರಧಾರಾಶಾಹಿ ಆಗಿರೋದು, ಲ್ಯಾಂಡ್ ಸ್ಲೈಡ್, ಈ ತರದ ಏನೇನ್ ರಿಪೋರ್ಟ್ ಆಗ್ತಾ ಇದೆ ಮಮತಾ? ಅಂತಂದ್ರೆ ಸದ್ಯಕ್ಕೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅಂದ್ರೆ ಮಲ್ನಾಡು ಭಾಗದ ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಅನ್ನೋದಕ್ಕಿಂತ ಏನ್ ತರೀಕೆರೆ, ಕಡೂರು, ಅಜ್ಜಂಪುರ, ಬಯಲುಸೀಮೆ ಅಂತ ಗುರುತಿಸ್ಕೊಂಡಿದೆ. ಅಲ್ಲೂ ಕೂಡ ಈಗ ಮುಂಗಾರು ಮಳೆಯಲ್ಲಿ ಅಷ್ಟು ಆ ಭಾಗದಲ್ಲಿ ಅಷ್ಟಾಗಿ ಮಳೆ ಆಗಿರಲಿಲ್ಲ. ಆದ್ರೆ ಈಗ ಹಿಂಗಾರು ಮಳೆಯಲ್ಲಿ ಮಲ್ನಾಡು ಭಾಗದಲ್ಲಿ ಯಾವ ರೀತಿ ಮಳೆ ಸುರಿತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಬಯಲುಸೀಮೆ ಭಾಗದಲ್ಲಿ ಮಳೆ ಸುರಿತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಮಲ್ನಾಡು ಭಾಗದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರೋದು. ಈಗ ಏನು ಕಳೆದ ಒಂದು 15-20 ದಿನಗಳ ಹಿಂದೆ ಸುದ್ದಂತ ಮಳೆಯಿಂದಾಗಿ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ಸುಮಾರು ರಸ್ತೆಯಲ್ಲಿ 2-3 ಅಡಿ ಎತ್ತರಕ್ಕೆ ನೀರು ಹರಿತಾ ಇದ್ದಂತದ್ದು. ಆದ್ರೆ ಮಲ್ನಾಡು ಭಾಗದಲ್ಲಿ ನಿರಂತರವಾಗಿ ಏನು ಚಾರ್ಮಾಡಿ ಘಾಟಿನ ಭಾಗ ಆಗ್ಬಹುದು, ಮತ್ತೆ ಕಳಸಾ ತಾಲೂಕು ಮತ್ತೆ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸುತ್ತಮುತ್ತ ಸಾಕಷ್ಟು ಮಳೆ ಸುರಿತಿರೋದು. ಅದೇ ಇವತ್ತು ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ 4 ಗಂಟೆ ತನಕ ಸುರಿದಂತ ಮಳೆಯಿಂದಾಗಿ ಸುಮಾರು 1 ಗಂಟೆಗೆ 4 ಇಂಚಿನಷ್ಟು ಮಳೆ ಸುದ್ದಿರುವಂತದ್ದು. ಏನ್ ಚಿಕ್ಕಮಗಳೂರು ತಾಲೂಕಿನ ಒಂದು ಬಯಲುಸೀಮೆ ಭಾಗ ಬರುತ್ತೆ, ಮಲ್ಲಂದೂರು, ಮೇಲಿನ ಹುಲ್ಲುವತ್ತಿ, ಮುತ್ತೋಡಿ, ಅಂದ್ರೆ ಮುತ್ತೋಡಿ ಅರಣ್ಯ ವಲಯ ಅಂದ್ರೆ ಅದು ಸಾಕಷ್ಟು ದಟ್ಟವಾಗಿ ಅರಣ್ಯ ಇರುವಂತ ಪ್ರದೇಶ. ಆ ಭಾಗದಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಸುರಿದಿರುವಂತದ್ದು. ಅಲ್ಲೂ ಕೂಡ ಈಗ ಕಾಡಂಚಿನ ಕುಗ್ರಾಮಗಳು ಸುಮಾರು 16 ಗ್ರಾಮಗಳು ಇರುವಂತದ್ದು. ಆದ್ರೆ 1 ಗಂಟೆಗೆ ಸುಮಾರು 4 ಇಂಚಿನಷ್ಟು ಮಳೆ ಸುರಿದಿರೋದ್ರಿಂದ ರಸ್ತೆಯಲ್ಲಿ 1-2 ಅಡಿ ಎತ್ತರಕ್ಕೆ ನೀರು ಹರಿದಿರೋದ್ರಿಂದ ರಸ್ತೆ ಬದಿಯ ಒಂದು ಬದಿ ಸಂಪೂರ್ಣವಾಗಿ ಮಣ್ಣು ಕೂಡ ಕುಸಿತಿರುವಂತದ್ದು. ಹಾಗಾಗಿ ಆ ಭಾಗದಲ್ಲಿ ಓಡಾಡುವಂತ ಜನಸಾಮಾನ್ಯರಿಗಾಗ್ಬಹುದು, ಅಲ್ಲಿ ಓಡಾಡುವಂತ ಬಸ್ಗಳಿಗೂ ಕೂಡ ಈಗ ಆತಂಕ ಇದಾಗಿರುವಂತದ್ದು. ಯಾಕೆಂದ್ರೆ ರಸ್ತೆಯ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಕುಸಿತಿರೋದ್ರಿಂದ ರಸ್ತೆನೇ ಸಂಪೂರ್ಣವಾಗಿ ಕಟ್ ಆಗುವಂತ ಆತಂಕ ಕೂಡ ಇದಾಗಿರುವಂತದ್ದು ಮಮತಾ. ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.